हलो फ्रेंड्स वीक्षकू नमस्कार वेलकम बैक टू विका चैनल फ्रेंड्स इवत नानु सूपर टेस्टी सांबार रेसिपी हेकोड़ता सबास्के सोप्पिन उप्सारु पल्य उप्सारु अंद्रे तुम्बा इष्ट आगुत्ते अदरलू अवरेकाळु सबास्के सोप्पिन उप्सारु तुम्बा रुचियागिरुत्ते ಮಾಡೋದಷ್ಟೆ ತುಂಬಾ ಸಿಂಪಲ್ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತು ನಾನು 1/2 ಕೆಜಿ ಅಷ್ಟು ಹಸಿ ಅವರೆಕಾಳನ್ನ ಬಿಡಿಸಿ ತೆಗೆದು ಇಟ್ಕೊಂಡಿದ್ದೀನಿ ಹಾಗೇನೆ 1 ಬೌಲ್ ಅಷ್ಟು ಸಬಸ್ಕೆ ಸೊಪ್ಪನ್ನ ಈ ತರ ಸಣ್ಣದ ಕಟ್ ಮಾಡಿ ವಾಶ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ದಪ್ಪ ಕಟ್ಟು ಒಂದು 3 ಕಟ್ ಅಷ್ಟು ಸಬಸ್ಕೆ ಸೊಪ್ಪು ತಗೊಂಡಿದ್ದೀನಿ ಬರಿ ಅವರೆಕಾಳು ಯೂಸ್ ಮಾಡಿನೂ ಉಪ್ಸಾರನ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನಾನು ಇವತ್ತು ಅವರೆಕಾಳು ಮತ್ತೆ ಈ ಸಬಸ್ಕೆ ಸೊಪ್ಪು ಎರಡನ್ನು ಮಿಕ್ಸ್ ಮಾಡಿ ಈ ಉಪ್ಸಾರನ ಮಾಡ್ತಾ ಇದೀನಿ ಇದರಲ್ಲಿ ನೀವು ಅವರೆಕಾಳು ಕ್ವಾಂಟಿಟಿನನ್ನರ ಜಾಸ್ತಿ ತಗೋಬಹುದು ಅಥವಾ ಸಬಸ್ಕೆ ಸೊಪ್ಪಿನ ಕ್ವಾಂಟಿಟಿನನ್ನರ ಜಾಸ್ತಿ ತಗೋಬಹುದು ನಾನು ಇವತ್ತು ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ ಹಾಗೇನೇ ಕಾಳಿನ ಕ್ವಾಂಟಿಟಿ ಕಡಿಮೆ ತಗೊಂಡಿದ್ದೀನಿ ಫಸ್ಟ್ ಈ ಕಾಳನ್ನ ಬೇಯಕ ಹಾಕೊಳ್ಳೋಣ ಫಸ್ಟ್ ಕಾಳನ್ನ ಬೇಯಕ ಹಾಕೊಳ್ಳೋಣ ಕುಕ್ಕರ್ ಅಲ್ಲಿ ಈ ಹಸಿ ಅವರೆಕಾಳು ಹಾಕೊಳ್ಳೋಣ ಇದರ ಜೊತೆಗೆ ಒಂದು 4 ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಕಾರಣ ನೀವು ಹೆಚ್ಚು ಕಡಿಮೆ ಹಾಕೋಬಹುದು ಈಗ ಕಾಳು ಮುಳುಗೋಷ್ಟು ನೀರನ್ನ ಹಾಕೊಳ್ಳಬೇಕು ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ದಂಗೆ ಬೇಯಿಸಿದಂದ್ರೆ ಈ ಅವರೆಕಾಳು ಸಪ್ಪೆ ಅನ್ಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪುನ ಹಾಕಿ ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಒಂದೇ ವಿಶಲ್ ಹೊಡೆಸ್ಕೊಳ್ಬೇಕು ನೀವು ಜಾಸ್ತಿ ವಿಶಲ್ ಹೊಡೆಸ್ಕೊಂಡ್ರೆ ಅಂದ್ರೆ ಕಾಳು ತುಂಬಾ ಮೆತ್ತಗಾಗ ಚಾನ್ಸಸ್ ಇರುತ್ತೆ ಚೆನ್ನಾಗಿರಲ್ಲ ಒಂದೇ ವಿಶಲ್ ಇದ್ರೆ ಸಾಕು ನೋಡಿ ವಿಶಲ್ ಆಗಿ ವಿಶಲ್ ಕಂಪ್ಲೀಟ್ ಆಗಿ ಬಿಟ್ಟಿದೆ ನೀವು ನೋಡ್ತಾ ಇರಬಹುದು ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಮ್ಯಾಶ್ ಮಾಡಿದ್ರೆ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಬೆಂದಿದೆ ಹಿಟ್ಟಿಡ್ ತರ ಬರ್ತಾ ಇದೆಯಲ್ಲ ಈ ಅದದಲ್ಲಿ ಇರಬೇಕು ಇದೆ ಕರೆಕ್ಟ್ ಆದ ಅಕಸ್ಮಾತ್ ಬೆಂದಿರಲಿಲ್ಲ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಈಗ ಇದರಲ್ಲಿರೋ ಹಸಿ ಮೆಣಸಿನಕಾಯಿನ ತೆಗೆದು ಬಿಡೋಣ ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿ ವಾಶ್ ಮಾಡಿ ತೆಗೆದು ಇಟ್ಕೊಂಡಿದ್ವಲ್ಲ ಸಬಸ್ಕೆ ಸೊಪ್ಪು ಹಾಕೊಳ್ಳೋಣ ಕೈಯಲ್ಲಿ ಒಂದು 3 ಇಡಿಯಷ್ಟು ಇರಬಹುದು ನೀರು ಹಾಕೊಳ್ಳೋಣ ಈಗ ಸೊಪ್ಪು ಬೇಕು ನೀರು ಬೇಕು ಉಪ್ಸಾರ್ ಮಾಡಕ್ಕೆ ಆ ನೀರು ಯೂಸ್ ಮಾಡ್ತಿರೋದ್ರಿಂದ ನೀರು ಹಾಕೊಳ್ಳೋಣ ಒಂದು ಚೊಂಬಷ್ಟು ನೀರು ಹಾಕೊಳ್ತಾ ಇದೀನಿ ಈ ಸೊಪ್ಪು ಕಂಪ್ಲೀಟ್ ಆಗಿ ಮುಳುಗೋಷ್ಟು ನೀರು ಹಾಕೊಳ್ಳೋಣ ಹಾಗೇನೆ ಒಂದು 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಗ್ಲೇ ಉಪ್ಪು ಹಾಕಿದ್ದು ಬರೀ ಕಾಳು ಬೇಯಕಷ್ಟು ಉಪ್ಪು ಹಾಕಿದೆ ಈಗ ಈ ಸೊಪ್ಪು ಜೊತೆ ಬೇಯಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪುನ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಗ್ಯಾಸ್ನ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡರ ಮಧ್ಯದಲ್ಲಿ ಇಟ್ಟು ಒಂದು 6 ರಿಂದ 7 ನಿಮಿಷದವರೆಗೂ ಬೇಯಕ್ಕೆ ಬಿಡಬೇಕು ಸೊಪ್ಪು ಬೇಯಕ್ಕೆ ತುಂಬಾ ಟೈಮ್ ತಗೊಳ್ಳಲ್ಲ ಸೋ ಒಂದು 7 ರಿಂದ 8 ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ನೀವು ನೋಡ್ತಾ ಇರಬಹುದು ಒಂದು 8 ನಿಮಿಷ ಆಗಿದೆ ಸೊಪ್ಪುನು ಚೆನ್ನಾಗಿ ಬೆಂದಿದೆ ನೋಡಿ ಈ ಸೊಪ್ಪಿಂದ ಈ ತರ ದಂಟನ್ನ ಪ್ರೆಸ್ ಮಾಡಿದ್ರೆ ಈಜಿಯಾಗಿ ಈ ತರ ಮ್ಯಾಶ್ ಆಗಬೇಕು ಇದೆ ಕರೆಕ್ಟ್ ಅಳತೆ ಅಂದ್ರೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಂತ ಈಗ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಈ ಸೊಪ್ಪು ಮತ್ತೆ ಇದರಲ್ಲಿರ ನೀರು ಎರಡನ್ನ ಸೆಪರೇಟ್ ಆಗಿ ತೆಗೆದು ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಸೊಪ್ಪು ಮತ್ತೆ ನೀರು ಎರಡನ್ನ ಸೆಪರೇಟ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬೇಯಿಸಿರೋ ಸೊಪ್ಪು ಮತ್ತೆ ಕಾಳಲ್ಲಿ ಒಂದು ಕಪ್ ಅಷ್ಟು ಸೊಪ್ಪು ಮತ್ತೆ ಕಾಳನ್ನ ತಗೊಳ್ತಾ ಇದೀನಿ ಅಥವಾ ಒಂದು ಸೌಟ್ ಅಷ್ಟು ತಗೊಂಡ್ರೆ ಸಾಕು ಈ ಸಣ್ಣ ಕಪ್ ಆಗಿರೋದ್ರಿಂದ ಒಂದು ಕಪ್ ಹೇಳ್ತಾ ಇದೀನಿ ಈ ಉಪ್ಸಾರಿಗೆ ಖಾರ ರುಬ್ಬಕ್ಕೆ ಬೇಕಾಗೋ ಇಂಗ್ರೆಡಿಯೆಂಟ್ಸ್ ಗಳನ್ನ ನೋಡ್ಕೊಳ್ಳೋಣ ಈ ಬೇಯಿಸಿದ ಒಂದು ಕಪ್ ಅಷ್ಟು ಕಟ್ ತೆಗೆದು ಇಟ್ಕೊಂಡಿದ್ವಲ್ಲ ಅದು ಅದರ ಜೊತೆಗೆ ಒಂದು 4 ಬೇಯಿಸಿದ ಹಸಿ ಮೆಣಸಿನಕಾಯಿ 3 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಸಾರಿಗೆ 1 ಟೀಸ್ಪೂನ್ ಅಷ್ಟು ಕಾಳುಮೆಣಸು 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಒಂದು 1/2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಳಿನ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಮಿಕ್ಸಿ ಜಾರ್ಗೆ ತುರ್ದಿಟ್ಟಿರುವಂತ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಇದರ ಜೊತೆಗೆ ಬೇಯಿಸಿಟ್ಟಿರುವಂತ ಸೊಪ್ಪು ಕಾಳು ಹಾಗೇನೆ ಹಸಿ ಮೆಣಸಿನಕಾಯಿ ಮೂರನ್ನ ಹಾಕೊಳ್ಳೋಣ ನೆಕ್ಸ್ಟ್ ಜೀರಿಗೆ ಮೆಣಸು ಬೆಳ್ಳುಳ್ಳಿ ತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ರುಬ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು 1/2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಈಗ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ಈಗ ಖಾರ ರೆಡಿ ಇದೆ ಸೊಪ್ಪುನ ಬೇಯಿಸಿಟ್ಟು ನೀರು ತೆಗೆದು ಇಟ್ಕೊಂಡಿದ್ದಲ್ಲ ಅದರಲ್ಲಿ ಈ ಖಾರನ ಹಾಕೊಳ್ಳೋಣ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕೊಳ್ಬೇಕು ಇದು ತುಂಬಾ ಗಟ್ಟಿ ಇರಲ್ಲ ಸ್ವಲ್ಪ ತೆಳುನೇ ಇರುತ್ತೆ ನೋಡಿ ಈ ರೀತಿ ಈ ಅದದಲ್ಲಿದೆ ಈಗ ಉಪ್ಪು ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಒಂದು ಸ್ವಲ್ಪ ಕಡಿಮೆ ಇದೆ ಈ ಸೊಪ್ಪೆ ಬೇಕಾದ್ರೂ ಉಪ್ಪು ಹಾಕಿದ್ವಲ್ಲ ಸೊ ಆ ನೀರನ್ನ ಯೂಸ್ ಮಾಡ್ತಿರೋದ್ರಿಂದ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಚೆಕ್ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಈಗ ಉಪ್ಪುನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಉಪ್ಸಾರನ ಒಂದು 5 ನಿಮಿಷದವರೆಗೂ ಕುದಿಸ್ಕೊಳ್ಬೇಕಷ್ಟೇ ಒಂದು 5 ರಿಂದ 7 ನಿಮಿಷದವರೆಗೂ ಚೆನ್ನಾಗಿ ಕುದಿತಾ ಇದೆ ಒಳ್ಳೆ ಆರಾಮ ಬರ್ತಾ ಇದೆ ಫ್ರೆಂಡ್ಸ್ ಈ ಉಪ್ಸಾರಿನ ಟೇಸ್ಟ್ ತುಂಬಾ ಸಕ್ಕತ್ತಾಗಿರುತ್ತೆ ಈಗ ಇದು ರೆಡಿ ಇದೆ ನೀವು ನೋಡ್ತಾ ಇರಬಹುದು ಈ ಅದದಲ್ಲಿದೆ ಉಪ್ಸಾರಿಗೆ ನಾರ್ಮಲ್ ಆಗಿ ಒಗ್ಗರಣೆ ಹಾಕಲ್ಲ ನಿಮಗೆ ಬೇಕಿತ್ತು ಅಂದ್ರೆ
ಒಣಮೆಣಸಿನಕಾಯಿ ಅಥವಾ ಸಾಸಿವೆ ಹಾಕಿ ಒಗ್ಗರಣೆ ಹಾಕೊಳ್ಳಿ ಬಟ್ ನಾನು ಇವತ್ತು ಒಗ್ಗರಣೆ ಹಾಕ್ತಿಲ್ಲ ಇದಕ್ಕೆ ಈಗ ಉಪ್ಸಾರು ರೆಡಿ ಇದೆ ನೆಕ್ಸ್ಟ್ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಪಲ್ಯ ಮಾಡಲು ಬೇಕಾಗುವ ಇಂಗ್ರೆಡಿಯೆಂಟ್ಸ್ ನ ನೋಡೋಣ ಬೇಯಿಸಿ ಇಟ್ಟಿರುವಂತ ಸಬಾಸ್ಕೆ ಸೊಪ್ಪು 1 ಟೀಸ್ಪೂನ್ ಅಷ್ಟು ಸಾಸಿವೆ ದಪ್ಪ ಸೈಜಿಂದ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು 3 ಇಂದ 4 ಒಣಮೆಣಸಿನಕಾಯಿನ ಈ ರೀತಿ ಎರಡು ಭಾಗದಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಈ ಸಬಾಸ್ಕೆ ಸೊಪ್ಪಿನ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು 5 ರಿಂದ 6 ಬೆಳ್ಳುಳ್ಳಿನ ಈ ರೀತಿ ಒಂದೆರಡು ಕುಟ್ಟಿ ತೆಗೆದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಇಷ್ಟೇ ಫ್ರೆಂಡ್ಸ್ ಇದು ಮಾಡಲು ಬೇಕಾಗುವ ಇಂಗ್ರೆಡಿಯೆಂಟ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದಿತ್ತು ಕಟ್ ಮಾಡಿ ಇಟ್ಟಿರುವಂತ ಒಣಮೆಣಸಿನಕಾಯಿ ಮತ್ತೆ ಜಜ್ಜಿ ಇಟ್ಟಿರುವಂತ ಬೆಳ್ಳುಳ್ಳಿ ಮತ್ತೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಬೆಳ್ಳುಳ್ಳಿ ಲೈಟ್ ಗೋಲ್ಡನ್ ಕಲರ್ ಆದ್ರೆ ಸಾಕು ತುಂಬಾ ಡಾರ್ಕ್ ಕಲರ್ ಆಗಬಾರದು ನೋಡಿ ಬೆಳ್ಳುಳ್ಳಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದೆ ನೆಕ್ಸ್ಟ್ ಕಟ್ ಮಾಡಿ ಇಟ್ಟಿರುವಂತ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾವು ಬೇಯಿಸಿ ಇಟ್ಟಿರುವಂತ ಸೊಪ್ಪು ಹಾಕೊಳ್ಳೋಣ ಇದರ ಜೊತೆಗೆ ತುರಿದಿಟ್ಟಿರುವಂತ ಫ್ರೆಶ್ ತೆಂಗಿನಕಾಯಿ ತುರಿ ಸಣ್ಣದ ಕಟ್ ಮಾಡಿ ಇಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸೊಪ್ಪಿನ ಪಲ್ಯಕ್ಕೆ ತೆಂಗಿನಕಾಯಿ ತುರಿನೇ ತುಂಬಾ ಹೈಲೈಟ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಈ ಹಸಿ ತೆಂಗಿನಕಾಯಿ ತುರಿನೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಮತ್ತೆ ಕಾಳುಬೇವು ಬೇಕರ್ನ ಉಪ್ಪು ಹಾಕಿದೆ ಸೋ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ಬೇಕಿತ್ತು ಅಂದ್ರೆ ಮಾತ್ರ ಉಪ್ಪು ಹಾಕೊಳ್ಳಿ ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದು 2 ರಿಂದ 3 ನಿಮಿಷದವರೆಗೂ ಇದನ್ನ ಬಿಡಬೇಕು ಈ ತೆಂಗಿನಕಾಯಿ ಈ ಪಲ್ಯ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳಬೇಕು ಫ್ರೆಂಡ್ಸ್ ಒಂದು 3 ನಿಮಿಷದವರೆಗೂ ಇದನ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಸಬಾಸ್ಕೆ ಸೊಪ್ಪು ಮತ್ತೆ ಅವರೆಕಾಳು ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಪಲ್ಯ ಈಗ ಇದು ರೆಡಿ ಇದೆ ನಾನು ಸ್ಟೌ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಜಿ ಆಗಿ ಅವರೆಕಾಳು ಸಬಾಸ್ಕೆ ಸೊಪ್ಪಿನ ಉಪ್ಸಾರು ಹಾಗೆ ಪಲ್ಯ ಮಾಡೋದು ಅಂತ ತುಂಬಾ ಸೂಪರ್ ಆಗಿ ಬಂದಿದೆ ಈ ಉಪ್ಸಾರು ಮುದ್ದೆ ಜೊತೆಗೆ ಸೂಪರ್ ಆಗಿರುತ್ತೆ ಹಾಗೇನೆ ಅನ್ನ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ಚಾನೆಲ್ ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು